ಆತರ ಈಗ ಉತ್ತರ ಕೊಟ್ಟ ದೊಡ್ಡ ಮಾತಾಗತ್ತೆ, ಆದರೆ ಇದು ಇನ್ನೂ ಹೆಚ್ಚಿನ ಯಶಸ್ಸು ಆದಾಗ ನಾವೇನು ಹೇಳಬಾರ್ದು. ನಾವು ಅದು ಹಿರಿಯರು ಏನು ಹೇಳ್ತಾರೆ, ನಾವು ನಮಗೆ ಕಾಲೆಳೆದವರಿಗೆ, ನಮಗೆ ಅವಮಾನ ಮಾಡಿದವರಿಗೆ ನಾವು ಪ್ರತಿಯಾಗಿ ಏನು ಮಾತಾಡಬಾರ್ದು, ನಮ್ಮ ಕೃತಿಯಲ್ಲಿ ತೋರಿಸ್ಬೇಕು ಅಂತ. ಆ ರೀತಿಯಾಗಿ ಒಂದು ಅವಕಾಶ ಬಂದಿದೆ ನನಗೆ, ಅದು ಸತೀಶ್ ಅವರಿಂದ. ನಾನು ಇವತ್ತು ಕೃತಜ್ಞತೆ ಅವರಿಗೂ ಹೇಳಬೇಕು, ಯಾಕಂದರೆ 23 ವರ್ಷ ಯಾರೂ ನನಗೆ ಕರೆದು ಡೈರೆಕ್ಷನ್ ಕೊಡಲಿಲ್ಲಲ್ಲ, ಸತೀಶ್ ಅವರು ಕೊಟ್ಟರಲ್ಲ. ಹಾಗಾಗಿ ನಾನು ಅವರಿಗೆ ಯಾವತ್ತೂ ಋಣಿಯಾಗಿದ್ದೀನಿ. ಓಮಲ್ಲಿಗೆ ಅಂತ ಸಕ್ಸಸ್ ಕೊಟ್ಟ ಮೇಲೆ 2 ವರ್ಷ ನನಗೆ ಯಾರು ಬರಲಿಲ್ಲ, ನಾನು ಲೆಕ್ಕ ಕೇಳಲಿಲ್ಲ. ಅದ್ಯಾಕೆ ನನಗೆ ಅದು ಅದು ಇವತ್ತಿಗೂ ಅದೊಂದು ಯಕ್ಷ ಪ್ರಶ್ನೆ. ಆವಾಗ ನನಗೆ 2 ವರ್ಷ ಆದಮೇಲೆ ಸುಂದರನಾಥ್ ಸುವರ್ಣ ಅವರು ಶೈಲೇಂದ್ರ ಬಾಬು ಅವರಿಗೆ ಹೇಳಿ, ಅವರು ಶೈಲೇಂದ್ರ ಬಾಬು ಅವರು ನನಗೆ ನಿರ್ಮಾಣ ಮಾಡೋದಕ್ಕೆ ಧೈರ್ಯ ಮಾಡಿದರು. ಬಟ್ ಅದು ನನಗೆ ಅಷ್ಟು ವರ್ಕೌಟ್ ಆಗಲಿಲ್ಲ. ಅದಾದಮೇಲೆ ಈ 23 ವರ್ಷ ಸಾಕಷ್ಟು ಮಂದಿ ಹತ್ರ ನಾನು ಕೇಳಿದ್ದು ಇದೆ, ಸಾಕಷ್ಟು ಮಂದಿ ನನಗೆ ಕಾಗೆ ಹಾರಿಸಿದ್ದಿದೆ, ಮಾಡ್ದು ಮಾಡೋಣ 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 ಅಂತೇಳಿ ಇದು ಮಾಡಿದ್ದಿದೆ. ಆದರೆ ಧೈರ್ಯವಾಗಿ ಇವರಿಗೂ ಅಷ್ಟೇ ಸಾಕಷ್ಟು ಮಂದಿ ಹೇಳಿದ್ದಾರೆ, ಅಯ್ಯೋ ಅವನಿಗೆ ಯಾಕ್ರಿ, ಅವನು ಅವನು ಏನು ಮಾಡ್ತಾನೆ ರೀ, ಅವನು ಮನೋರು, ಅವನು ಹಳೆ ಕಾಲದವನು, ಈ ಟ್ರೆಂಡಿಗೆ ಮಾಡೋಕ್ಕಾಗಲ್ಲ ರೀ ಅವರೆಲ್ಲ, ಬೇಡ ಬೇಡ ಅಂತ ಹೇಳ್ಬಿಟ್ಟು ಇವ್ರಿಗೂ ಸಾಕಷ್ಟು ಮಂದಿ ತಲೆ ತಿಂದಿದ್ದಾರೆ. ಬಟ್ ಆದರೆ ಅದೇನೋ ಅವ್ರಿಗೆ ಯಾರು ಮಾತು ಕೇಳಿಲ್ಲ ಅವರು. ಸೊ ಮಾತು ಕೇಳದೆ ನನ್ನ ಮೇಲೆ ಧೈರ್ಯ ಮಾಡಿ ಬಂಡವಾಳ ಹಾಕಿ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಅಷ್ಟೇ, ನಾನು ಲೈಫ್ ಲಾಂಗ್ ಸತೀಶ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ವಿಸ್ತಾರ ನ್ಯೂಸ್, ನಿಖರ, ಜನಪರ.